ಆಕಸ್ಮಿಕ ಬೆಂಕಿ ಅವಘಡದಿಂದ ಗುಡಿಸಲು ಭಸ್ಮ. ನಾಲತ್ವಾಡ ಪಟ್ಟಣದ ನಾಗವೇನಾಳ ಗ್ರಾಮದ ಚೆಕ್ಪೋಸ್ಟ್ ಸಮೀಪದ ಹೊಲದಲ್ಲಿ ಗುರುವಾರ ಮಧ್ಯಾಹ್ನ ಸಂಭವಿಸಿದ ಆಕಸ್ಮಿಕ ಬೆಂಕಿ ಅವಘಡದಿಂದ ಗುಡಿಸಲು ಸೇರಿದಂತೆ ಕುರಿ ಸೆಡ್, ದವಸ ಧಾನ್ಯಗಳು ಭಸ್ಮವಾಗಿವೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. 500, 200, 100, 50 ರೂಪಾಯಿ, 10 ರೂಪಾಯಿ ಮುಖಬೆಲೆಯ ನೋಟುಗಳು ಅರ್ಧಂಬರ್ಧ ದಹನವಾಗಿದ್ದು ಸುಮಾರು ಕ್ವಿಂಟಾಲಿಗೂ ಅಧಿಕ ಸಜ್ಜೆ ಹಕ್ಕಿ, LIC ಬಾಂಡ್, ಬ್ಯಾಂಕ್ ಪಾಸ್ಬುಕ್, ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಶಾಲಾ ಪ್ರಮಾಣ ಪತ್ರಗಳು, ಮನೆಯ ಸಾಮಗ್ರಿಗಳು, ಆಭರಣಗಳು ಬೆಂಕಿಗೆ ಆಹುತಿಯಾಗಿದೆ ಎಂದು ಗ್ರಾಮ ಲೆಕ್ಕಾಧಿಕಾರಿ ಹರ್ಷಿತ್ ಗೌಡ ತಿಳಿಸಿದ್ದಾರೆ. ಕೇಮಪ್ಪ ಪಾಂಡಪ್ಪ ಲಂಬಾಣಿ ಎಂಬುವರ ಗುಡಿಸಲು ಬೆಂಕಿಯಲ್ಲಿ ಭಸ್ಮವಾಗಿದ್ದು ಕುಟುಂಬ ಸಮೇತ ನಾಗವೇನಾಳ ತಾಂಡದ ಸರ್ವೆ ನಂಬರ್ 89/1 ಯಮನಪ್ಪ ರಾಮಪ್ಪ ಲಂಬಾಣಿ ಎಂಬುವ ಸಂಬಂಧಿಯ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿಕೊಂಡು ಹಲವು ವರ್ಷಗಳಿಂದ ವಾಸವಿದ್ದು ಕೂಲಿ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದರು. ಎಲ್ಲರೂ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾಗ ಮಧ್ಯಾಹ್ನ ಸಮಯದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಜ್ವಾಲೆಯು ಪಕ್ಕದಲ್ಲಿರುವ ಕುರಿಯ ಸೆಡ್ಡುಗೂ ಹಬ್ಬಿ ಗುಡಿಸಲು ಸೆಡ್ ನೋಡುತ್ತಿದ್ದಂತೆ ಕಣ್ಣೆದುರಲ್ಲೇ ಭಸ್ಮವಾಗಿದೆ. ಜನರು ನೀರು ಹಾಕುವ ಮೂಲಕ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದರು. ಆದರೆ ಅಷ್ಟರಲ್ಲಾಗಲೇ ಗುಡಿಸಲು ಹಾಗೂ ಗುಡಿಸಲಿನಲ್ಲಿದ್ದ ಕಿಂಟ್ವಾಲಿಗೂ ಹೆಚ್ಚಿನ ಪ್ರಮಾಣದ ದವಸ ಧಾನ್ಯಗಳು, ಬಟ್ಟೆಗಳು, ಹಾಸಿಗೆ, ಗೃಹ ಬಳಕೆ ವಸ್ತುಗಳು ಬಹುತೇಕ ಭಸ್ಮವಾಗಿದ್ದವು. ಇದರಿಂದ ಗುಡಿಸಲು ನಿವಾಸಿಗಳು ಜಾವಗವಿಲ್ಲದೆ ಕೂಡ ಆ ಕುಟುಂಬ ಪರದಾಡುವಂತಾಗಿದೆ. ಮರಿಗಳು 18-20 ಮೇಕೆಗಳು, ಕುರಿಗಳು ಹಾಗೂ ಮರಿಗಳು ಮೇಯಲು ಹೋದದರಿಂದ ಅಪಾಯದಿಂದ ಬಹಳಾಗಿವೆ. ಅಗ್ನಿ ಅವಘಡಕ್ಕೆ ಕಾರಣ ಏನೆಂಬುದೇ ಇನ್ನೂ ಸ್ಪಷ್ಟವಾಗಿಲ್ಲ. ಗುಡಿಸಲು ಮಾಲೀಕ ನೀಡಿದ ದೂರಿನ ಮೇರೆಗೆ ನಾಲತೋಳ ಹಾಗೂ ಮೃದೇವಿಯಾಳ್ ಪೊಲೀಸರು ಆಕಸ್ಮಿಕ ಅಗ್ನಿ ದುರಂತ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ PS ಪಾಟೀಲ್ ರವಿ ವಿಜಯಪುರ, ಕಂದಾಯ ಇಲಾಖೆಯ ಹರ್ಷಿತ್ ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾನವೀಯತೆ ಮೆರೆದ ಅಧಿಕಾರಿ ವಾಸವಿದ್ದ ಗುಡಿಸಲು ಆಹಾರ ಪದಾರ್ಥಗಳು ಬೆಂಕಿಗೆ ಆಹುತಿಯಾದ ಹಿನ್ನೆಲೆಯಲ್ಲಿ ದುಃಖತಪ್ತ ಕುಟುಂಬಕ್ಕೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಹರ್ಷಿತ್ ಗೌಡ ಅವರು 5,000 ರೂಪಾಯಿಗಳ ತಮ್ಮ ಸ್ವಂತ ಹಣವನ್ನು ನೀಡುವ ಮೂಲಕ ಮಾನವೀಯತೆ ಮೆರೆದರು. ವರದಿ ಪ್ರೀತಿ ರಾಠಿ, ನಾರಾಯಣಪುರ. ಅವನ್ನಷ್ಟು ಸೆಲೆಕ್ಟ್ ಮಾಡ್ರಿ, ನಂಬರ್ ಇದ್ದು ಒಂದು ಮಳೆ ಬರ್ತಾವ. ನಂಬರ್ ಇದ್ರೆ ಅಪ್ಪಾರಾದ್ರೂ ಬರ್ತಾವ. ರೊಕ್ಕ ನಾಯ್ಕ ಬಂದಾರೆ.